ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಪಿತಾನ ದ ವಿಡಿಯೋಸ್ ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ಕೊಬರೋಣ ಬನ್ನಿ. ಆ್ಯಕ್ಚುಲಿ ಇನ್ನೊಂದು ಸೆನ್ಸ್ ಅಂತೂ ಸಿಕ್ಕಾಬಿಟ್ಟೆ ಇದೆ ಗುರು. ಆ್ಯಂಡ್ ನನಗೆ ಆ್ಯಕ್ಚುಲಿ ನಾನು ತುಂಬ ಸಲ ಹೇಳಿದ್ದೀನಿ ನನ್ನ ವಿಡಿಯೋಗಳಲ್ಲೂ ಕೂಡ, ಉತ್ತರ ಕರ್ನಾಟಕ ಸ್ಲ್ಯಾಗ್ ಏನೇನಿದೆ ಆ ಮಾತು ಕಡೆ ತುಂಬ ಇಷ್ಟ ನನಗೆ. ಒಂಥರ ಯೂನಿಕ್ ಆಗಿದೆ, ಯಾಕೆ ಆ ಸೈಡಿಂದ ಸಿಕ್ಕಾಬಿಟ್ಟೆ ಜನಗಳನ್ನ ಕರ್ಕೊಬರಲ್ಲ ಬಿಗ್ ಬಾಸ್ ಮನೆಗೆ ಅಂತ ಅನ್ಸುತ್ತೆ. ಪ್ರತಿ ಸೀಸನ್ ಕೂಡ ಜಾಸ್ತಿ ಜನ ಆ್ಯಡ್ ಮಾಡಿದ್ರೆ ನಮಗೂ ಕೂಡ ಇನ್ನೂ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ನಾವು ಕೂಡ ಇನ್ನೂ ಭಾಷಣ ಕಲಿಬೋದು, ಪದಗಳ ಅರ್ಥ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ. ನೋಡುವ ಮುಂದೆ ಏನೇನು ಮಾಡ್ತಾರೆ ಅಂತ. ಆ್ಯಂಡ್ ನನಗೆ ಈ ಸೆಲೆಕ್ಷನ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವರು ಹೇಳ್ತಿದ್ದು ನೋಡಿದ್ರೆ, ಮಾತಾಡ್ತಿದ್ದು ನೋಡಿದ್ರೆ, ಅಂದರೆ ಇಂಟ್ರೊಡಕ್ಷನ್ ಕೊಟ್ಕೋತಿರೋದು ನೋಡಿದ್ರೆ, ನಮ್ಮ ಬಾಲ್ಯ ದಿನಗಳಲ್ಲಿ ನಾವು ಹೇಗೆ ಸ್ಕೂಲ್ ಅಥವಾ ಕಾಲೇಜಸಲ್ಲಿ ಮಾಡ್ತಿದ್ವೋ ಅದೇ ರೀತಿ ಇತ್ತು. ಒಂಥರ ಕ್ಯೂಟ್ನೆಸ್ ಇದೆ ಗುರು. ಆ್ಯಂಡ್ ಇವಾಗ ಎಲ್ಲರೂ ಕೂಡ ದೊಡ್ಡರಾಗ್ತಾ ಆಗ್ತಾ ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಇಂಥ ಕಾಲದಲ್ಲಿ ಇಷ್ಟೊಂದು ಇನ್ನೋಸೆನ್ಸ್ ಇರುವಂಥದ್ದು ಖುಷಿ ಕೊಡುತ್ತೆ. ಆ್ಯಂಡ್ ಜೊತೆಗೆ ಒಬ್ಬ ಒಳ್ಳೆ ಸ್ಪರ್ಧಿ ಆಗೋದ್ರೆ ಎರಡನೇ ಮಾತಿಲ್ಲ. ನೋಡುವ ಈ ಸೀಸನ್ ಏನಿಲ್ಲ ಅಂತಿದ್ವಿ ಅಂದರೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಿದ್ವಿ. ಇವ್ರ ಕಡೆಯಿಂದ ಸಿಗುವಂಥ ಚಾನ್ಸ್ಗಳು ಜಾಸ್ತಿ ಇದೆ. ಇವಾಗ ಮಾತಲ್ಲಿ ಅಷ್ಟು ನಗಿಸ್ತಾ ಇದ್ದಾರೆ, ಅವರೇನು ಮಾಡ್ತೀನಿ ನಗಿಸೋದಕ್ಕೋಸ್ಕರ, ಬಟ್ ಅವ್ರ ಮಾತುಗಳೇ ನಗು ಬರ್ತಿದೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅವರ ಗೇಮ್ ಪ್ಲೇ ಚೆನ್ನಾಗಿತ್ತು ಅಂದರೆ ಸಖತ್ತಂತ ಖುಷಿ ಆಗುತ್ತೆ. ಹೇಗೆ ಅನಿಸುತ್ತೆ ಗೈಸ್ ಇವ್ರು ನೋಡಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ನೀನು ಇವತ್ತಿನ ಎಪಿಸೋಡಲ್ಲೂ ಕೂಡ ಸುದೀಪ್ ಅಣ್ಣ ಶೂಟಿಂಗ್ ಎಲ್ಲ ಮುಗಿದ್ರೆ ಇವತ್ತು ಬರ್ತಾರೆ, ಮಾತಾಡ್ತಾರೆ, ಬಟ್ ಏನಪ್ಪ ಅಂದರೆ ಕಡಿಮೆ ಇರುತ್ತೆ ಅಷ್ಟೇ. ಅಥವಾ ನಿನ್ನೆ ಶೂಟಿಂಗ್ ಏನಾಗಿತ್ತು ಅಂದರೆ ಸ್ವಲ್ಪ ಡ್ರ್ಯಾಗ್ ಮಾಡಿ ಮುಂದೆ ತೊಗೊಂಡು ಹೋಗ್ತಾರೆ ಅಷ್ಟೇ. ಓಕೆನಾ ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.